ರೆಡ್ ಕಲರ್ ಬಟನ್ ಅನ್ನು ಕ್ಲಿಕ್ ಮಾಡಿ, ಆನಂತರ ಪಕ್ಕದಲ್ಲೇ ಬರೋ ಬೆಲ್ ಬಟನ್ ಅಲ್ಲಿ ಆಲ್ ಅನ್ನೋ ಆಪ್ಷನ್ ಅನ್ನು ಸೆಲೆಕ್ಟ್ ಮಾಡಿದ್ರೆ ಪ್ರತಿ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ನಾನು ಸ್ವಯಂ ಕಲಿಕೆ ನೋಡಿ ಕಲಿ. ಸ್ನೇಹಿತರೆ, ಇವತ್ತಿನ ರೆಸಿಪಿ ಬಂದು ದಮ್ ಆಲೂ ರೆಸಿಪಿ. ಸಖತ್ತಾಗಿರುತ್ತೆ, ಅದರಲ್ಲೂ ಈ ಟೈಮ್ನಲ್ಲಂತೂ ಹೊರಗಡೆ ಹೋಗಿ ತಿನ್ನಬೇಕು ಅಂದರೆ ಸ್ವಲ್ಪ ಭಯನೇ ಆಗುತ್ತೆ. ಸೊ ಮನೆಯಲ್ಲೇ ರುಚಿಯಾಗಿ ಶುಚಿಯಾಗಿ ಯಾವ ರೀತಿ ದಮ್ ಆಲೂವನ್ನು ಮಾಡೋದು ಅಂತ ಹೇಳ್ಕೊಡ್ತೀನಿ. ಅದನ್ನು ಕೂಡ ಈ ಜಂಕ್ ಫುಡ್ಡನ್ನು ಯಾವ ರೀತಿ ಅಂಜಂಕ್ ಮಾಡೋದು, ಅದನ್ನು ಆಲಿವ್ ಆಯಿಲನ್ನು ಉಪಯೋಗಿಸಿ ಅನ್ನೋದನ್ನು ಕೂಡ ನಾನು ಹೇಳ್ಕೊಡ್ತೀನಿ. ತುಂಬಾ ಸಿಂಪಲ್ ರೆಸಿಪಿ ಸ್ನೇಹಿತರೆ. ನಾನು ಹೇಳುವಂಥ ಕೆಲವೊಂದು ಸ್ಟೆಪ್ಗಳನ್ನು ಕರೆಕ್ಟಾಗಿ ಫಾಲೋ ಮಾಡಿ ರೆಸ್ಟೋರೆಂಟ್ ಶೈಲಿಯಲ್ಲಿ ನಿಮಗೆ ಟೇಸ್ಟ್ ಕೂಡ ಇರುತ್ತೆ. ಸೊ ಬನ್ನಿ ಯಾವ ರೀತಿ ಮಾಡೋದು ನೋಡ್ಕೊಂಬರೋಣ. ಮೊದಲನೇದಾಗಿ ಇಲ್ಲಿ ನಾನು 1/4 kg ಬೇಬಿ ಪೊಟ್ಯಾಟೋನ ತೆಗೆದುಕೊಂಡಿದ್ದೀನಿ, ಅಂದರೆ ಸಣ್ಣ ಸಣ್ಣ ಆಲೂಗೆಡ್ಡೆ, 2 ಪಲಾವ್ ಎಲೆ, 1 ಪೀಸ್ನಷ್ಟು ಚಕ್ಕೆ, ಆನಂತರ 2 ಏಲಕ್ಕಿ, 1-4 ಲವಂಗ ತೆಗೆದುಕೊಳ್ಳಿ. ನಂತರ ಇಲ್ಲಿ ಧನಿಯಾ ಕಾಳನ್ನು ತೆಗೆದುಕೊಂಡಿದ್ದೀನಿ 1 ಟೀಸ್ಪೂನ್ನಷ್ಟು. ನಂತರ 1/4 ಕಪ್ನಷ್ಟು ಒಲಿವ್ ಆ್ಯಕ್ಟಿವ್ ಆಯಿಲನ್ನು ತೆಗೆದುಕೊಂಡಿದ್ದೀನಿ. ಇಟ್ ಆಸ್ ಗುಡ್ನೆಸ್ ಆಫ್ ಆಲಿವ್ ಆಯಿಲ್. ಇದು ನಾರ್ಮಲ್ ರೆಗ್ಯುಲರ್ ಆಯಿಲ್ಗಿನ್ನ 20-30 ರೂಪಾಯಿ ಜಾಸ್ತಿ ಇರುತ್ತಷ್ಟೇ. ಆನಂತರ ಇಲ್ಲಿ ಜೀರಿಗೆ 1/4 ಟೀಸ್ಪೂನ್ನಷ್ಟು, ಸೋಂಪು 1/4 ಟೀಸ್ಪೂನ್ನಷ್ಟು, ಕರಿಮೆಣಸು 1/4 ಟೀಸ್ಪೂನ್ನಷ್ಟು. ಈ ಕರಿಮೆಣಸು ಉಪಯೋಗಿಸೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ನಂತರ ಕೊತ್ತಂಬರಿ ಸೊಪ್ಪು 1-2 ಕಡ್ಡಿಯಷ್ಟು ತೆಗೆದುಕೊಳ್ಳಿ. ಕಸೂರಿ ಮೇಥಿ 1-2 ಟೇಬಲ್ಸ್ಪೂನ್ನಷ್ಟು, ಇದು ಫ್ಲೇವರನ್ನು ಎನ್ಹಾನ್ಸ್ ಮಾಡುತ್ತೆ. ಅರಿಶಿಣ 1/4 ಟೀಸ್ಪೂನ್ನಷ್ಟು, ಅರಿಶಿಣ ಹಾಕ್ಕೊಳ್ಳಿ, ಸ್ಕಿಪ್ ಮಾಡಲಿಕ್ಕೆ ಹೋಗಬೇಡಿ. ನಂತರ ಅಚ್ಚಕಾರದ ಪುಡಿ 1 ಟೀಸ್ಪೂನ್ನಷ್ಟು, ಇದು ಬೇಕಾದರೆ ಹಾಕಿ, ಇಲ್ಲಾಂದರೆ ಕಂಪ್ಲೀಟಾಗಿ ಸ್ಕಿಪ್ ಮಾಡಿ. ನಂತರ ನಿಮ್ಮ ರುಚಿಗನುಸಾರವಾಗಿ ಉಪ್ಪು, ಗರಂ ಮಸಾಲ 1 ಟೀಸ್ಪೂನ್ನಷ್ಟು. ಆನಂತರ ಇಲ್ಲಿ 8 ಮೆಣಸಿನಕಾಯಿಯನ್ನು ತೆಗೆದುಕೊಂಡಿದ್ದೀನಿ, 3 ಕೆಂಪು ಮೆಣಸಿನಕಾಯಿ, 1-4-5 ಬ್ಯಾಡಗಿ ಮೆಣಸಿನಕಾಯಿ. ಆನಂತರ ಇಲ್ಲಿ ಗೋಡಂಬಿಯನ್ನು ಬಳಸ್ತಾ ಇದ್ದೀನಿ 8-10. 2 ಟೊಮ್ಯಾಟೋನ ರಫ್ಲಿ ಚಾಪ್ ಮಾಡಿ ಕಟ್ ಮಾಡಿ ಇಟ್ಕೊಳ್ಳಿ. ಆನಂತರ 3 ಈರುಳ್ಳಿಯನ್ನು ರಫ್ಲಿ ಚಾಪ್ ಮಾಡಿ ಇಟ್ಕೊಳ್ಳಿ. ಈಗ ಸೀಕ್ರೆಟ್ ಇಂಗ್ರೀಡಿಯೆಂಟನ್ನು ಹೇಳ್ತಾ ಇದ್ದೀನಿ, 2 ಟೇಬಲ್ಸ್ಪೂನ್ನಷ್ಟು ಬೆಣ್ಣೆ, ಆನಂತರ 1 ಟೀಸ್ಪೂನ್ನಷ್ಟು ಸಕ್ಕರೆ. ಇದನ್ನು ಯಾವುದೇ ಕಾರಣಕ್ಕೂ ಮಿಸ್ ಮಾಡಬೇಡಿ ಸ್ನೇಹಿತರೆ, ಇದನ್ನು ಹಾಕೋದ್ರಿಂದ ಒಳ್ಳೆ ಟೇಸ್ಟ್ ಇದೆ. ಈಗ ಒಂದು ಕಡಾಯಿಯನ್ನು ತೆಗೆದುಕೊಂಡು ಅದರಲ್ಲಿ ಒಲಿವ್ ಆ್ಯಕ್ಟಿವ್ ಆಯಿಲನ್ನು ಯೂಸ್ ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ಇದರಲ್ಲಿ ಆ್ಯಂಟಿ ಆಕ್ಸಿಡೆಂಟ್ ಇದೆ, ಅದಲ್ಲದೆ ಇದು ನಮ್ಮ ಹೃದಯಕ್ಕೂ ಕೂಡ ತುಂಬ ಒಳ್ಳೆಯದು. ಅದಲ್ಲದೆ 20% ಲೆಸ್ ಆಯಿಲನ್ನು ಅಬ್ಸರ್ವ್ ಮಾಡುತ್ತೆ ಈ ಎಣ್ಣೆಯಲ್ಲಿ ಅಡುಗೆ ಮಾಡೋದ್ರಿಂದ. ಹಾಗಾಗಿ ನೀವು ಮಾಡಿದಂಥ ಅಡುಗೆ ಲೈಟ್ ಮತ್ತು ಟೇಸ್ಟಿಯಾಗಿ ಇರುತ್ತೆ. ಈಗ ಎಣ್ಣೆ ಚೆನ್ನಾಗಿ ಕಾದಿದೆ, ನಾನೇನು ಮಾಡ್ತೀನಿ, ಈ ಬೇಬಿ ಪೊಟ್ಯಾಟೋಸನ್ನು ತೆಗೆದುಕೊಂಡು ಇದನ್ನು ಫೋಕ್ ಸ್ಪೂನ್ ಅಥವಾ ಚಾಕುವಿನ ಸಹಾಯದಿಂದ ಈ ರೀತಿ ನೀಟಾಗಿ ಪ್ರಿಕ್ ಮಾಡ್ಕೊಳ್ಳಿ. ಈ ರೀತಿ ಪ್ರಿಕ್ ಮಾಡಿದಾಗ ಏನಾಗುತ್ತೆ, ಕ್ರಮವಾಗಿ ಸಮಬದ್ಧವಾಗಿ ಎಲ್ಲ ಕಡೆ ಯುನೀಕಾಗಿ ನೀಟಾಗಿ ಪೊಟ್ಯಾಟೋಸು ಫ್ರೈ ಆಗುತ್ತೆ. ಆಯಿತಾ, ಈಗ ನಾನೇನು ಮಾಡ್ತೀನಿ, ಪ್ರಿಕ್ ಮಾಡಿರೋಂಥ ಪೊಟ್ಯಾಟೋನ ಎಣ್ಣೆಗಾಕಿ ನೀಟಾಗಿ ಇದನ್ನು ಗೋಲ್ಡನ್ ಕಲರ್ ಬರೋ ತನಕ 70% ಚೆನ್ನಾಗಿ ನೀವು ಇದನ್ನು ಫ್ರೈ ಮಾಡ್ಕೋಬೇಕಾಗತ್ತೆ. ನೋಡಿ, ಕಲರ್ ಹೊಂಬಣ್ಣಕ್ಕೆ ತಿರುಗ್ತಿದೆ ಅಲ್ಲ, ಇನ್ನೊಂದು ಸ್ವಲ್ಪ ಆಗಲಿ. ಎಸ್, ಈಗ ಆಗಿದೆ ಅಲ್ಲ. ಈಗ ನಾನೇನು ಮಾಡ್ತೀನಿ, ಇದನ್ನು ತೆಗೆದುಬಿಟ್ಟು ಒಂದು ಪ್ಲೇಟ್ಗೆ ಎತ್ತಿಟ್ಕೊಂಡ್ಬಿಡ್ತೀನಿ. ಆಯಿತಾ, ಇದನ್ನು ಯಾವಾಗ ಹಾಕಬೇಕು ಅಂತ ಮುಂದೆ ಹೇಳ್ತಾ ಹೋಗ್ತೀನಿ. ಆ ನಂತರ ನಾನೇನು ಮಾಡ್ತೀನಿ, ಉಳಿದಿರುವಂಥ ಎಣ್ಣೆ ಏನಿದೆ ಇದನ್ನು ಸಂಪೂರ್ಣವಾಗಿ ತೆಗೆದುಬಿಡ್ತೀನಿ. ಸುಮಾರು 1 ಟೇಬಲ್ಸ್ಪೂನ್ನಷ್ಟು ಮಾತ್ರ ಅದೇ ಕಡಾಯಿನಲ್ಲಿ ಬಿಟ್ಟು ಇನ್ನು ಮಿಕ್ಕಿದ ಎಣ್ಣೆಯೆಲ್ಲ ತೆಗೆದು ಒಂದು ಬೌಲ್ಗಾಕಿ ಎತ್ತಿಟ್ಬಿಡಿ. ಆಯಿತಾ, ಈಗ ಈ ಎಣ್ಣೆಗೇ ನಾನು ಈರುಳ್ಳಿ, ಆನಂತರ ಕೆಮ್ಮೆಣಸಿನಕಾಯಿ. ನೋಡಿ, ನಿಮ್ಗೆ ಇನ್ನೂ ಖಾರ ಬೇಕು ಅಂದರೆ ನೀವು ಕೆಮ್ಮೆಣಸಿನಕಾಯಿ ಪುಡಿಯನ್ನು ಕೂಡ ಯೂಸ್ ಮಾಡ್ಬೋದು. ಆನಂತರ ಬ್ಯಾಡಗಿ ಮೆಣಸಿನಕಾಯಿ, ಮೆಣಸು, 2 ಏಲಕ್ಕಿ. ಈ ಏಲಕ್ಕಿಯನ್ನು ನೀವು ಒಗ್ಗರಣೆಗಾದರೂ ಹಾಕ್ಕೊಳ್ಳಿ, ಇಲ್ಲಾದರೂ ಉಪಯೋಗಿಸಿ. ಆನಂತರ ಲವಂಗ, ಚಕ್ಕೆ, ಆನಂತರ ಈ ಧನಿಯಾ ಕಾಳು. ಈ ಧನಿಯಾ ಕಾಳು ಹಾಕೋದ್ರಿಂದ ತುಂಬಾ ಟೇಸ್ಟಿಯಾಗಿರುತ್ತೆ. ಈಗಿಲ್ಲಿ ಜೀರಿಗೆ ಮತ್ತು ಸೋಂಪು ಏನಿದೆ ಎರಡನ್ನು ಸ್ವಲ್ಪ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ. ಇನ್ನು ಮಿಕ್ಕಿದ್ದ ನಾನಿಲ್ಲಿ ಉಳಿಸ್ಕೊತೀನಿ, ಒಗ್ಗರಣೆ ಟೈಮ್ನಲ್ಲಿ ಹಾಕೋಣ. ಈಗ ಇದಕ್ಕೇ ಗೋಡಂಬಿ ಎಲ್ಲವನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಸುಮಾರು 50% ಈರುಳ್ಳಿ ಬೆಂದ ನಂತರ ನಾವೇನು ಮಾಡೋಣ, ಇದಕ್ಕೆ ಟೊಮೊಟೊನ ಹಾಕೋಬೇಕಾಗತ್ತೆ. ಈ ಟೊಮೆಟೊನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಟೊಮೆಟೊ ಸ್ವಲ್ಪ ಮ್ಯಾಶ್ ಆದರೆ ಸಾಕು ಸ್ನೇಹಿತರೆ, ತುಂಬ ಫ್ರೈ ಆಗಬೇಕು ಅನ್ನೋ ಅಗತ್ಯತೆ ಕೂಡ ಏನಿಲ್ಲ. ಆಯಿತಾ, ಈಗ ಏನು ಮಾಡ್ತೀನಿ ನಾನು, ಇದನ್ನು ಇಮಿಡಿಯೇಟು ಸ್ಟವನ್ನು ಆಫ್ ಮಾಡಿ ಕೆಳಗಿಳಿಸಿ ಇದನ್ನು ತಣ್ಣಗಾಗಲಿಕ್ಕೆ ಬಿಟ್ಬಿಡೋಣ.
ಈಗ ತಣ್ಣಗಾಗಿದೆ, ನೀವು ನೋಡ್ತಿರ್ಬೋದು. ಈಗ ಇದನ್ನೆಲ್ಲ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನುಣ್ಣಗೆ ರುಬ್ಕೊಂಡು ಬರೋಣ. ಎಸ್, ಈಗ ನೋಡ್ತಿದ್ದೀರಲ್ಲ, ಇದಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ, ಯಾಕಂದರೆ ಸಲೀಸಾಗಿ ನುಣ್ಣಗಾಗಲಿ ಅಂತ. ವಾವ್, ಎಷ್ಟು ಚೆನ್ನಾಗಿ ನುಣ್ಣಗಾಗಿದೆ, ಕಲರ್ ನೋಡಿ ಎಷ್ಟು ಚೆನ್ನಾಗಿದೆ. ಎಸ್, ಈಗ ನೆಕ್ಸ್ಟ್ ಸ್ಟೆಪ್ ಹೋಗೋಣ. ಅದೇ ಕಡಾಯಿಗೆ ಉಳಿದಿರುವಂಥ ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಒಲಿವ್ ಆ್ಯಕ್ಟಿವ್ ಆಯಿಲಲ್ಲಿ ಹೈ ಸ್ಮೋಕ್ ಪಾಯಿಂಟ್ ಇರೋದ್ರಿಂದ ನೀವು ಡೀಪ್ ಫ್ರೈಗೂ ಕೂಡ ಯೂಸ್ ಮಾಡ್ಬೋದು. ಈಗ ಇದಕ್ಕೆ ಎರಡು ಪಲಾವ್ ಎಲೆ, ಚಕ್ಕೆ, ಆನಂತರ ಏಲಕ್ಕಿ, ನಂತರ ಉಳಿದಿರುವಂತಹ ಜೀರಿಗೆ ಮತ್ತು ಸೋಂಪನ್ನು ಹಾಕಿ ಹಾಗೆ ಒಂದ್ಸತಿ ಫ್ರೈ ಮಾಡ್ಕೊಳ್ಳಿ. ಈಗ ಗ್ರೈಂಡ್ ಮಾಡಿರುವಂಥ ಪೇಸ್ಟ್ ಏನಿದೆ ಅದನ್ನು ಇದರೊಳಗಡೆ ಹಾಕ್ಕೊಳ್ಳೋಣ. ಮಿಕ್ಸಿ ಜಾರಲ್ಲೂ ಕೂಡ ಪೇಸ್ಟ್ ಇದೆ, ಸೊ ಹಾಗಾಗಿ ಸ್ವಲ್ಪ ನೀರನ್ನು ಹಾಕಿ ಈ ರೀತಿ ಶೇಕ್ ಮಾಡಿ ಇದಕ್ಕೆ ಹಾಕ್ಕೊಳ್ಳೋಣ. ಈಗ ಇದಕ್ಕೆ ನೋಡಿಕೊಂಡು ನಿಮ್ಮ ರುಚಿಗನುಸಾರವಾಗಿ ಉಪ್ಪನ್ನು ಹಾಕ್ಕೊಳ್ಳಿ. ಆನಂತರ ನಾವು ಫ್ರೈ ಮಾಡಿಟ್ಟಿರುವಂತಹ ಈ ಬೇಬಿ ಪೊಟ್ಯಾಟೋಸ್ ಏನಿದೆ ಅದನ್ನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀವಿ. ಈಗ ಒಂದೊಳ್ಳೆ ಮಿಕ್ಸ್ ಕೊಡ್ತಾ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಕುದಿಲಿಕ್ಕೆ ಶುರುವಾಗಿದೆ. ಈಗ ಇದಕ್ಕೆ ಈ ಗರಂ ಮಸಾಲಹನ್ನು ಹಾಕ್ಕೊಳ್ಳೋಣ. ಈ ಗರಂ ಮಸಾಲ ಹಾಕೋದ್ರಿಂದ ಒಳ್ಳೆ ಟೇಸ್ಟ್ ಇರುತ್ತೆ. ನಂತರ ಈ ಅರಿಶಿನ ಪುಡಿ, ಅಚ್ಚಕಾರದ ಪುಡಿ. ಈ ಅಚ್ಚಕಾರದ ಪುಡಿ ನಿಮಗೆ ಖಾರ ಬೇಕು ಅಂದರೆ ಹಾಕ್ಕೊಳ್ಳಿ, ಇಲ್ಲ ಕಂಪ್ಲೀಟಾಗಿ ಸ್ಕಿಪ್ ಮಾಡಿ. ನಮ್ಮನೇಲಿ ಖಾರ ಕಡಿಮೆ, ಹಾಗಾಗಿ ನಾನು ಸ್ಕಿಪ್ ಮಾಡಿದ್ದೀನಿ. ಈಗ ಒಂದೊಳ್ಳೆ ಮಿಕ್ಸನ್ನು ಕೊಡ್ತಾ ಮಿಕ್ಸ್ ಮಾಡಿ ಲಿಡ್ಡನ್ನು ಕ್ಲೋಸ್ ಮಾಡಿ ಮಿನಿಮಮ್ ಅಂದರೂ 8 ನಿಮಿಷಗಳ ಕಾಲ ಇದನ್ನು ಚೆನ್ನಾಗಿ ಬೇಯಿಸ್ಕೋಬೇಕಾಗತ್ತೆ. ವಾವ್, ನೋಡ್ತಿದ್ದೀರಾ, ಈಗ ಚೆನ್ನಾಗಿ ಕುದಿತಿದೆ, ಸಣ್ಣ ಉರಿನಲ್ಲಿ ಇಕ್ಕಿದ್ದೀನಿ, ನೀವು ನೋಡ್ತಾ ಇರ್ಬೋದು. ಸ್ನೇಹಿತರೆ, ಇನ್ ಕೇಸ್ ನೀವೇನಾದರೂ ಒಲಿವ್ ಆ್ಯಕ್ಟಿವ್ ಆಯಿಲನ್ನು ಖರೀದಿ ಮಾಡಬೇಕು ಅಂದರೆ ನೀವು ಅಮೆಝಾನ್ ಬಿಗ್ ಬ್ಯಾಸ್ಕೆಟ್ ಗ್ರೋಫರ್ಸಲ್ಲೂ ಕೂಡ ಖರೀದಿ ಮಾಡ್ಬೋದು. ಈಗ ಇದಕ್ಕೆ ಫೈನಲಿ ಕಸೂರಿ ಮೇಥಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಈ ಕಸೂರಿ ಮೇಥಿಯನ್ನು ಕೈಯಲ್ಲಾಕಿ ಉಜ್ಜಾಕೋದ್ರಿಂದ ಒಳ್ಳೆ ಟೇಸ್ಟ್ ಇರುತ್ತೆ. ಹೋಟೆಲ್ ಶೈಲಿಲಿ ಬೇಕಪ್ಪ ಅಂದರೆ 1 ಟೀಸ್ಪೂನಷ್ಟು ಸಕ್ಕರೆ ಮತ್ತು 2 ಟೇಬಲ್ಸ್ಪೂನಷ್ಟು ಬೆಣ್ಣೆ ಹಾಕೋದನ್ನ ಮರೀಲೇಬಾರ್ದು. ಈಗ ಒಂದೊಳ್ಳೆ ಮಿಕ್ಸನ್ನು ಕೊಡ್ತಾ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸ್ನೇಹಿತರೆ, ತುಂಬ ಅಂದರೆ ತುಂಬಾ ರುಚಿಯಾಗಿ ಸಖತ್ತಾಗಿರುತ್ತೆ. ಈಗ ಫೈನಲಿ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಫ್ಲೇಮನ್ನು ಆಫ್ ಮಾಡಿ ಸರ್ವ್ ಮಾಡಿದ್ರೆ ಆಹಾ, ಸುತ್ತಲೂ ನೋಡಿ ಎಣ್ಣೆ ಬೆಣ್ಣೆ ಎಲ್ಲ ಹೇಗೆ ತೇಲ್ತಿದೆ. ನೀವು ಕೂಡ ಅಂಜಂಕಲ್ಲಿ ಪಾರ್ಟಿಸಿಪೇಟ್ ಮಾಡಿ, ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕನ್ನು ಕೊಟ್ಟಿದ್ದೇನೆ, ನಿಮ್ಮ ರೆಸಿಪಿಯನ್ನು ಅಲ್ಲಿ ಅಪ್ಲೋಡ್ ಮಾಡಿ. ಇನ್ ಕೇಸ್ ನೀವೇನಾದರೂ ಗೆದ್ದರೆ ಒಲಿವ್ ವತಿಯಿಂದ ಸೂಪರ್ ಗಿಫ್ಟ್ ಆ್ಯಂಪರ್ ಕೂಡ ಇದೆ. ಅದಲ್ಲದೆ ನಿಮ್ಮ ವಿಡಿಯೋಸನ್ನು ಸೋಷಿಯಲ್ ಮೀಡಿಯಾ ಪೇಜಲ್ಲಿ ಫ್ಯೂಚರ್ ಕೂಡ ಮಾಡ್ತಾರೆ. ನೋಡಿದ್ರಿ ಅಲ್ವಾ ಸ್ನೇಹಿತರೆ, ಎಷ್ಟು ಸಿಂಪಲ್ಲಾಗಿ ರುಚಿಯಾಗಿ ಶುಚಿಯಾಗಿ ಆಲೂ ದಮ್ಮನ್ನು ಮಾಡೋದು ಅಂತ. ಈ ರೆಸಿಪಿ ನಿಮಗೆಲ್ಲರಿಗೂ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು, ಥ್ಯಾಂಕ್ಸ್ ಫಾರ್ ವಾಚಿಂಗ್, ಬಾಯ್.